ಸಹಜವಾಗಿ ಜನರಿಗೆ ಹೇಳ್ತಿರ್ತಾರೆ ಇಲ್ಲಪ್ಪಾ ಹೊರ್ಗಡೆ ಫುಡ್ ಜಾಸ್ತಿ ತಿನ್ಬೇಡ ಆರೋಗ್ಯ ಹಾಳಾಗುತ್ತೆ ಮನೇಲಿ ಊಟ ಮಾಡು ಅಂತ ಹೇಳ್ತಿರ್ತಾರೆ ಸೊ ಮನೆ ಊಟ ವರ್ಸಸ್ ಹೊರಗಡೆ ಊಟ ಯಾವ್ದು ಯಾವುದು ಆರೋಗ್ಯಕ್ಕೆ ಒಳ್ಳೇದು ಕೆಟ್ಟದು ಅಂತ ಸಹಜವಾಗಿ ಮನೆ ಊಟನೇ ಇವತ್ತಿದ್ರೂ ಒಳ್ಳೇದು ಯಾಕಂದ್ರೆ ಅದ್ರಲ್ಲಿ ನಿಮ್ಗೆ ಅಡಲ್ಟ್ ಟ್ರೆಂಡ್ಸ್ ಇರೋದೇ ಇಲ್ಲ ನೋಡಿ ನಿಮಗೆ ನೀವು ಕೇಳಿದಂಗೆ ಇವಾಗ ನಮ್ಮಲ್ಲೆಲ್ಲ ಇವಾಗ ಕಲರಿಂಗ್ ಏಜೆಂಟ್ಸ್ ಬ್ಯಾನ್ ಮಾಡಿದ್ರು ಅದಕ್ಕಿಂತ ಮುಂಚೆ ಸ್ಟೇಟ್ ಇದು ಮಾಡಿ ಅದಕ್ಕಿಂತ ಮುಂಚೆ ನಿಮಗೆ ಕಲರಿಂಗ್ ಏಜೆಂಟ್ಸ್ ಎಷ್ಟು ಯೂಸ್ ಮಾಡ್ತಾ ಇದ್ರು ಎಲ್ಲ ಕಡೆ ಯೂಸ್ ಮಾಡ್ತಾ ಇದ್ರು ಆಮೇಲೆ ನಿಮ್ಗೆ ಟೇಸ್ಟಿಂಗ್ ಪೌಡರ್ ಅಜಿನ ಮೋಟೋ ಅದನ್ನು ಎಷ್ಟು ಕಡೆ ಇವಾಗ ಗೊತ್ತಾಗಲ್ಲ ಯೂಸ್ ಮಾಡ್ತಿರ್ಬೋದು ಅದೆಲ್ಲ ಬಹಳಷ್ಟು ಇದೆ ಬಟ್ ಇವೆಲ್ಲ ಇದ್ರ ಪ್ರಕಾರ ನಿಮಗೆ ರೆಗ್ಯುಲೇಷನ್ಸ್ ಇಲ್ಲ ಫು ಹೊರ್ಗಿನ ಫುಡ್ ಯಾವತ್ತಿದ್ರೂ ಎಲ್ಲ ತಿನ್ನಲೇಬಾರ್ದಂತಲ್ಲ ಮೇ ಬಿ ನೀವು ಒನ್ಸ್ ಇನ್ ಫಿಫ್ಟೀನ್ ಡೇಸ್ ಒನ್ಸ್ ಇನ್ ಎ ಮಂತ್ ಆ ಥರ ತಿನ್ನಬೇಕು ಅಂದರೆ ಅದ್ರ ತೊಂದರೆ ಇಲ್ಲ ಬಟ್ ರೆಗ್ಯುಲರ್ ಆಗಿ ಏನು ಕನ್ಸ್ಯೂಮ್ ಮಾಡ್ತಾರೆ ಸ್ವಲ್ಪ ಅದರಿಂದ ರಿಸ್ಕ್ ಇದು ಬಂದೇ ಬರುತ್ತೆ ಇಲ್ಲಾಂದ್ರೆ ಇಷ್ಟು ಜನಕ್ಕೆ ನೀವು ಯಂಗ್ಸ್ಟರ್ಸ್ಗೆ ನಿಮಗೆ ಕಿಡ್ನಿ ಇಶ್ಯೂ ಆಗ್ತಿದೆ ಅಂದರೆ ಯಾವುದೋ ಒಂದು ಹೋಟೆಲ್ಗಳಲ್ಲಿ ಹೊರಗಿನ ಫುಡ್ಡಲ್ಲಿ ಬಳಸುವಂಥ ಈ ಥರದೆಲ್ಲವೂ ಕೂಡ ಆರೋಗ್ಯದ ಮೇಲೆ ಸಮಸ್ಯೆ ಆಗುತ್ತೆ ಅಂತ ಒಂದು ವಿದೇಶದಲ್ಲಿ ಆರೋಗ್ಯ ವ್ಯವಸ್ಥೆ ಮತ್ತು ದೇಶದ ಆರೋಗ್ಯ ವ್ಯವಸ್ಥೆಗಳು ಬಂದಾಗ ಅಂದರೆ ಲೈಕ್ ಹೆಲ್ತ್ ಸಿಸ್ಟಮ್ ನೋಡಿದಾಗ ಸೊ ಕಂಪೇರ್ ಟು ಯು ಎಸ್ ಆರ್ ಯು ಕೆ ಅಲ್ಲಿ ಕಂಪೇರ್ ಮಾಡಿಕೊಂಡಾಗ ನಮ್ಮ ಹೆಲ್ತ್ ಸಿಸ್ಟಮ್ ಹೇಗಿದೆ ಏನು ಇಂಪ್ರೂವ್ ಆಗಬೇಕು ಇನ್ನೇನು ಬದಲಾಗಬೇಕು ಅನಿಸುತ್ತೆ ಹೆಲ್ತ್ ಸಿಸ್ಟಮ್ ನಮ್ಮಲ್ಲಿ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಇವಾಗ ಯಾಕಂದರೆ ನಿಮಗೆ ಬೇರೆ ದೇಶದಲ್ಲಿ ಏನು ನಾವು ಅದಕ್ಕೆ ಈ ಹೆಲ್ತ್ ಸಿಸ್ಟಮ್ ಒಂದಂದ್ರೆ ಅಂದರೆ ಯೂನಿವರ್ಸಲ್ ಅದು ಅಂದರೆ ನಿಮಗೆ ಅಲ್ಲಿ ಏನು ಆಗ್ತಾ ಇದೆ ಅದ ಅಲ್ಲಿ ಏನು ಟ್ರೀಟ್ಮೆಂಟ್ ಇದೆ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಇಲ್ಲಿ ಸಿಗುತ್ತೆ ಇವಾಗ ಎಕ್ವಿಪ್ಮೆಂಟ್ ವೈಸ್ ಇರ್ಬೋದು ಮೆಡಿಕೇಶನ್ಸ್ ವೈಸ್ ಇರ್ಬೋದು ಮೇ ಬಿ ಸ್ವಲ್ಪ ರಿಸರ್ಚ್ ಪ್ರಾಡಕ್ಟ್ಸ್ ಎಲ್ಲ ಅಲ್ಲಿ ಸ್ವಲ್ಪ ಒಂದು ವರ್ಷ ಮುಂಚೆ ಬರುತ್ತೆ ಬಟ್ ಇಲ್ಲಿ ಅದೇ ಅಷ್ಟು ವಿತಿನ್ ಸಿಕ್ಸ್ ಮಂತ್ ಬಂದ್ಬಿಡುತ್ತೆ ಹೆಚ್ಚಿನ ವ್ಯತ್ಯಾಸಗಳಿಲ್ಲ ಹೆಚ್ಚಿನ ವ್ಯತ್ಯಾಸ ಇಲ್ಲ ಏನಾದ್ರೂ ನಮ್ಮಲ್ಲಿ ಅವೇರ್ನೆಸ್ ಜಾಸ್ತಿ ಆಗಬೇಕು ಅವೇರ್ನೆಸ್ ಅಂದರೆ ಇವಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಒಂದು ಒಬ್ಬರಿಗೆ ಈ ತರ ತೊಂದರೆ ಇದೆ ಅಂತ ತಕ್ಷಣ ಅವ್ರಿಗೆ ಇವೆಲ್ಲ ಟೆಸ್ಟು ಒಂದೇ ಟೆಸ್ಟ್ ಮಾಡಲ್ಲ ಇವಾಗ ಅವನು ಬಿ ಪಿ ಅವರ ನೀವು ಹೋಗಿದ್ರ ಒಂದು ಡಾಕ್ಟರ್ ಹತ್ರ ಅವ್ರು ಬಿ ಪಿ ಚೆಕ್ ಮಾಡಿ ಬಿ ಬಿ ಟ್ಯಾಬ್ಲೆಟ್ ಬರ್ಕೊಡ್ತಾರೆ ಅಲ್ಲ ಹಂಗೆ ಮಾಡಲ್ಲ ನೀವು ಬಿ ಪಿ ಇದೆ ಅಂದ್ರೆ ನಿಮಗೆಲ್ಲ ಟೆಸ್ಟ್ ಮಾಡ್ತಾರೆ ಹಾರ್ಟ್ ಕಿಡ್ನಿ ಎಲ್ಲ ಮಾಡ್ತಾರೆ ಮಿಸ್ ಆಗಲ್ಲ ನೀವು ಬಿ ಪಿ ಅಂತ ನೀವು ನಾವು ಒಂದು ಮೂವತ್ತೈದು ವರ್ಷಕ್ಕೆ ಮೂವತ್ತು ವರ್ಷದವರು ಬಿ ಪಿ ಅಂತ ಹೋದರೆ ಅವ್ರು ಬಳಿ ಬಿ ಪಿ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಕಳಿಸಿದ್ರೆ ಅವ್ರಿಗೆ ಯಾವ ಕಾರಣ ಬಿ ಪಿ ಬಂತಂದ್ರೆ ಗೊತ್ತಾಗಲ್ಲ ಅವ್ರು ಟೆಸ್ಟ್ ಮಾಡೋಕ್ಕೋಗಲ್ಲ ಸೊ ಅನ್ಲೆಸ್ ನಿಮಗೆ ಅದಕ್ಕೆ ಗೊತ್ತಾಗಿಲ್ಲ ಅದು ಎಸ್ಪೆಷಲಿ ಕಿಡ್ನಿದು ಇವಾಗ ಬಿ ಪಿ ಅಂದ್ರೆ ಭಾಳ ಜನಕ್ಕೆ ಏನಂದ್ರೆ ಹಾರ್ಟ್ ಅನ್ಕೊಂಡ್ಬಿಡ್ತಾರೆ ಬಿ ಪಿ ಬಂದಿರೋದು ಕಿಡ್ನಿ ತೊಂದರೆ ಇರುತ್ತೆ ಸೊ ಹಂಗಾಗಿ ಅಲ್ಲಿ ಏನಂದರೆ ಒಂದು ಅವೇರ್ನೆಸ್ ಟೆಸ್ಟಿಂಗು ಗೌರ್ಮೆಂಟ್ ಅಲ್ಲಿ ಏನಾಗುತ್ತೆ ಎಲ್ಲ ಕವರ್ ಆಗುತ್ತೆ ಇವಾಗ ಕೆಲವು ಕಂಟ್ರೀಸಲ್ಲಿ ಆಲ್ಮೋಸ್ಟ್ ಡೆವಲಪ್ಡ್ ಡೆವಲಪ್ ಕಂಟ್ರೀಸಲ್ಲಿ ಇವಾಗ ನಿಮ್ಮ ಇದರಲ್ಲಿ ಇವಾಗ ಯುರೋಪ್ ಆಗಲಿ ಅಥವಾ ಯುನೈಟೆಡ್ ಸ್ಟೇಟ್ಸ್ ಆಗಲಿ ಜಪಾನ್ ಆಗಲಿ ಚೈನಾದ ಅಲ್ಲಿ ಎಲ್ಲರೂ ನಿಮಗೆ ಟೆಸ್ಟಿಂಗ್ ಆಗುತ್ತೆ ಇಲ್ಲಿ ಏನಂದ್ರೆ ನಾವು ಟೆಸ್ಟಿಂಗ್ ಬೇಗ ಆದರೆ కాలి బేకం హీబోదు ట్రీటెంట్ వేగ కొద్దు